ಈ ಸೈಬರ್ ಕ್ರೈಮ್ ಅಂದರೆ ಏನು ಜನಗಳು ಹೆಂಗೆ ಎಚ್ಚರಿಕೆ ಇರಬೇಕು ಇದ್ರ ಬಗ್ಗೆ ಒಂದು ಎರಡು ನಿಮಿಷ ಹೇಳ್ಬಿಟ್ಟು ದೆನ್ ವಿಲ್ ಕಮ್ ಟು ದ ಇನ್ಸಿಡೆಂಟ್ ಡೈರೆಕ್ಟ್ಲಿ ಎರಡು ಪ್ರಕರಣ ಇದೆ ಒಂದು ದುಡ್ಡು ಕಳ್ಕೊಂಡಿರೋದು ಇನ್ನೊಂದು ಬ್ಲ್ಯಾಕ್ ಮೇಲ್ ಯಾರು ನಿಮಗೆ ಫ್ರಾಡ್ ಮಾಡಿದನಲ್ಲ ಅವರ ಈಗೋಗಳನ್ನು ಕೆಣಕಬೇಡಿ ಜಾಲತಾಣಗಳಲ್ಲಿ ಏನಾದರೂ ತೊಂದರೆ ಆದರೆ ದಯವಿಟ್ಟು ಎಲ್ಲರೂ ಸೇವ್ ಮಾಡ್ಕೊಳ್ಳಿ ಒನ್ ನೈನ್ ತ್ರೀ ಝೀರೋ ನಮಸ್ಕಾರ ನನ್ನ ಹೆಸರು ಬಾಲು ನೀವು ಕಳೆದ ಎರಡು ಮೂರು ವೀಡಿಯೋಗಳು ಅಥವಾ ಕಳೆದ ಒಂದು ತಿಂಗಳ ವೀಡಿಯೋ ಗಮನಿಸಿದರೆ ನಾನು ಈ ಪ್ರಾಪರ್ಟಿಗೆ ಸಂಬಂಧಪಟ್ಟಂತೆ ಒಂದು ಕೆಲವು ವಿಷಯಗಳು ಮಾತಾಡ್ತಿದ್ದೆ ಬಟ್ಟು ಇವತ್ತು ಆ ವಿಷಯ ಮಾತನಾಡಲ್ಲ ನನಗೆ ಈ ಒಂದು ವಾರದಲ್ಲಿ ಜನರಲಿ ನಾನು ಪ್ರಾಪರ್ಟಿ ಸಂಬಂಧಪಟ್ಟಂತೆ ಮಾತ್ರ ಕೆಲಸಗಳು ಮಾಡೋದು ಅದರ ಬಗ್ಗೆ ಮಾತ್ರ ನನ್ನ ಕೆಲಸ ಆದರೆ ಈ ಏಳು ದಿನದಲ್ಲಿ ಸೈಬರ್ ಕ್ರೈಮ್ ಅಂದರೆ ಸೈಬರ್ ಕ್ರೈಮ್ ಬಗ್ಗೆ ಎರಡು ಮೂರು ವಿಷಯಗಳು ಅಥವಾ ಎರಡು ಮೂರು ಕೇಸ್ಗಳು ನನ್ನ ಹತ್ರ ಬಂತು ಪರ್ಟಿಕ್ಯುಲರಾಗಿ ಎರಡು ಕೇಸು ಒಂದು ಕೇಸಲ್ಲಿ ಒ ಟಿ ಪಿ ಅಥವಾ ಯಾವುದೋ ಒಂದು ಎಸ್ ಎಮ್ ಎಸ್ ಬಂದಿದೆ ಅಂತ ಹೇಳಿ ದುಡ್ಡು ಡ್ರಾ ಮಾಡ್ಕೊಳ್ಳೋದು ಇನ್ನೊಂದು ಕೇಸಲ್ಲಿ ಫೇಸ್ಬುಕ್ ಮೂಲಕ ಫ್ರೆಂಡ್ಶಿಪ್ ಗಳಿಸಿ ಬ್ಲ್ಯಾಕ್ ಮೇಲ್ ಮಾಡೋದ್ರ ಮೂಲಕ ಹಣ ಸುಲಿಗೆ ಮಾಡೋದು ಅಂದರೆ ಎರಡು ಸೈಬರ್ ಕ್ರೈಮ್ಗೆ ಬರುತ್ತೆ ಮೊದಲನೇದಾಗಿ ಫಿಶಿ ಮೆಸೇಜಸ್ ಅಂತೀವಲ್ಲ ಈ ಫಿಶಿ ಮೆಸೇಜ್ ಅಥವಾ ಎಸ್ ಎಮ್ ಎಸ್ ಮೂಲಕ ನಿಮಗೆ ಲಾಟ್ರಿ ಬಂದಿದೆ ಈ ರೀತಿ ಏನೋ ಒಂದು ಹೇಳಿ ಬ್ಯಾಂಕಿನ ಅಕೌಂಟ್ ಮೂಲಕ ಡ್ರಾ ಮಾಡ್ಕೊಳ್ಳೋದು ಇದು ಬಟ್ಟು ಇದಕ್ಕೆ ಮುಂಚೆ ಈ ಸೈಬರ್ ಕ್ರೈಮ್ ಅಂದರೆ ಏನು ಅಥವಾ ಸೈಬರ್ ಕ್ರೈಮ್ಗೆ ಜನಗಳು ಹೆಂಗೆ ಎಚ್ಚರಿಕೆ ಇರಬೇಕು ಇದ್ರ ಬಗ್ಗೆ ಒಂದು ಎರಡು ನಿಮಿಷ ಹೇಳಿಬಿಟ್ಟು ದೆನ್ ವಿಲ್ ಕಮ್ ಟು ದ ಇನ್ಸಿಡೆಂಟ್ ಡೈರೆಕ್ಟ್ಲಿ ಅಂದರೆ ನಾ ಮೊನ್ನೆ ನಡೆದ ಆ ಇನ್ಸಿಡೆಂಟ್ ಕೂಡ ಎರಡು ಇನ್ಸಿಡೆಂಟ್ ಇದೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಇದು ನನಗೆ ಯಾಕೆ ಮುಖ್ಯ ಅನ್ನಿಸ್ತು ಅಂದರೆ ಹೇಳ್ತೀನಿ ಈಗ ಮೊದಲದಾಗಿ ಸೈಬರ್ ಕ್ರೈಮ್ ಸೈಬರ್ ಕ್ರೈಮ್ ಅಂದರೆ ನಿಮ್ಗೆ ಗೊತ್ತಿರ್ಬೋದು ಈ ಇಡೀ ಕಳೆದ ಐದಾರು ವರ್ಷಗಳಿಂದ ನಮ್ಮಲ್ಲಿ ಏನು ಜಾಲತಾಣಗಳಲ್ಲಿ ಅಥವಾ ಇಂಟರ್ನೆಟ್ ಬಳಸುವ ಎಚ್ಚರಿಕೆ ಆದಮೇಲೆ ಕಂಪ್ಲೀಟ್ ಡಿಜಿಟಲ್ ಇಂಡಿಯಾ ಆದಮೇಲೆ ಈ ಸೈಬರ್ ಕ್ರೈಮ್ ತುಂಬ ಹೆಚ್ಚಾಗ್ತಿದೆ ಅದು ಹಣದ ಮೂಲಕ ಇರ್ಬೋದು ಬ್ಲ್ಯಾಕ್ ಮೇಲ್ ಇರ್ಬೋದು ಮತ್ತು ಮತ್ತೆ ಸ್ಟಾಲ್ಕಿಂಗ್ ಇರ್ಬೋದು ಬೇರೆ ಬೇರೆ ರೀತಿಯಲ್ಲಿ ಈ ಸೈಬರ್ ಕ್ರೈಮು ಬರ್ತದೆ ಇದನ್ನು ಒಂದು ತುಂಬ ಇಂಪಾರ್ಟೆಂಟ್ ವಿಷಯ ಅಂತ ಥಿಂಕ್ ಅಂದರೆ ತುಂಬ ಗಂಭೀರವಾದ ವಿಷಯ ಅಂತ ಸರ್ಕಾರ ತೀರ್ಮಾನ ಮಾಡಿ ಒಂದು ಸೈಬರ್ ಸೆಲ್ ಭಾರತದಾದ್ಯಂತ ಒಂದು ಇದು ಮಾಡಿದ್ದಾರೆ ಅದು ಯಾವ ಸೆಕ್ಷನ್ ಅಡಿ ಯಾವ ಕಾನೂನು ಕಾನೂನಡಿ ಯಾವ ಆರ್ಟಿಕಲ್ಸು ಅದೆಲ್ಲವನ್ನು ನಾವು ಬದಿಗಿಡೋಣ ಯಾಕಂದರೆ ನಾವಿಲ್ಲಿ ಜನಸಾಮಾನ್ಯರಿಗೋಸ್ಕರ ಜನಸಾಮಾನ್ಯರ ಭಾಷೆಯಲ್ಲಿ ಮಾತನಾಡ್ತಾ ಇರೋದ್ರಿಂದ ಈಗ ಸೈಬರ್ ಸೆಲ್ ಸೈಬರ್ ಕ್ರೈಮ್ ಅಂದರೆ ಜಾಲತಾಣಗಳಲ್ಲಿ ನಾವು ಮೋಸ ಹೋಗುವುದು ಅಂದರೆ ಯಾವುದೋ ಗಿಫ್ಟ್ ಕಳಿಸ್ತೀವಿ ಅಂತಾರೆ ಯಾವುದೋ ಒಂದು ಕೆಲಸ ಕೊಡಿಸ್ತೀವಿ ಅಂತಾರೆ ಹೀಗೆ ಅಥವಾ ಯಾವುದಾದ್ರು ವೆಬ್ಸೈಟ್ಗಳಲ್ಲಿ ತಮ್ಮ ಆಕರ್ಷಕವಾದ ಒಂದು ಬರಹಗಳ ಮೂಲಕ ಅಥವಾ ಒಂದು ಬ್ಯಾನರ್ ಅಥವಾ ಆ್ಯಡ್ಗಳ ಮೂಲಕ ನಮ್ಮದು ಯಾವುದೋ ಪ್ರಾಡಕ್ಟ್ ತೊಗೊಳ್ಳಿ ನಿಮಗೆ ಇದರಲ್ಲಿ ಚೈನ್ ಲಿಂಕ್ ಬರಲ್ಲ ಅರ್ಥ ಮಾಡ್ಕೊಳ್ಳಿ ನೆಟ್ವರ್ಕು ಮತ್ತು ಚೈನ್ ಲಿಂಕು ಅದು ಬೇರೆ ಬೇರೆದೇ ಆದ ವಿಷಯ ಇದು ಐ ಆಮ್ ಟಾಕಿಂಗ್ ಅಬೌಟ್ ಡೈರೆಕ್ಟ್ ಚೀಟಿಂಗ್ ಇದು ಸೈಬರ್ ಕ್ರೈಮ್ ಅಂದರೆ ಈ ಥರ ಒಂದು ಆಮಿಷ ಒಡ್ಡಿ ನಿಮ್ಮ ಬ್ಯಾಂಕಿನಿಂದ ನಿಮಗೆ ತಿಳಿದಂಗೆ ಹಣ ತಗೊಳ್ಳೋದು ಅಥವಾ ನಿಮಗೆ ಬ್ಲ್ಯಾಕ್ ಮೇಲ್ ಮಾಡೋದು ಅಥವಾ ನಿಮಗೆ ಮಾನಹಾನಿ ಮಾಡ್ತೀವಿ ಅಥವಾ ನಿಮಗೆ ಸ್ಟಾಕಿಂಗ್ ಮಾಡ್ತೀವಿ ನಿಮಗೆ ಬೆದರಿಕೆ ಹೀಗೆ ಇದು ಸೈಬರ್ ಕ್ರೈಮ್ನಲ್ಲಿ ಬರ್ತದೆ ಈಗ ಸೈಬರ್ ಕ್ರೈಮ್ ಬಗ್ಗೆ ಸರ್ಕಾರ ಏನು ತೊಗೊಂಡಿದೆ ಅಥವಾ ನೆನ್ನೆ ನಾನು ಹೇಳ್ತಾ ಇದ್ದಲ್ಲ ಕಳೆದ ವಾರದಲ್ಲಿ ಎರಡು ಘಟನೆ ಆಯಿತು ಅಂತ ಆ ಘಟನೆಯ ಉದಾಹರಣೆ ಮೂಲಕ ಸರ್ಕಾರ ಅದನ್ನು ಹೇಗೆ ನೋಡ್ತು ಸರ್ಕಾರ ಹೇಗೆ ಸಹಾಯ ಮಾಡ್ತು ಅಥವಾ ಸಹಾಯ ಮಾಡ್ತಾ ಅನ್ನೋದ್ರ ಮೂಲಕ ನಾವು ಈ ವಿಡಿಯೋದ ಮುಂದಿನ ಭಾಗಕ್ಕೆ ಹೋಗೋಣ ಈಗ ಘಟನೆ ಒಂದು ಒಬ್ರು ಎಕ್ಸ್ ದುಡ್ಡು ಅವರ ಹತ್ರ ದುಡ್ಡಿದೆ ಅವರ ಹತ್ರ ಅಕೌಂಟ್ ಇದೆ ಆ ಅಕೌಂಟಲ್ಲಿ ನಿಮ್ಮದು ಬ್ಯಾಲೆನ್ಸು ಸರಿ ಇಲ್ಲ ನಿಮ್ಮದು ಬ್ಯಾಲೆನ್ಸ್ ಅಡ್ಜಸ್ಟ್ ಮಾಡಬೇಕು ಆ ಬ್ಯಾಲೆನ್ಸ್ ಅಡ್ಜಸ್ಟ್ ಮಾಡಬೇಕು ಅಂತ ಹೇಳಿದ್ರೆ ನಾವು ನಿಮ್ಮ ಅಕೌಂಟಿಗೆ ಒಂದು ಓ ಟಿ ಪಿ ಕಳಿಸ್ತೀವಿ ನೀವು ಒ ಟಿ ಪಿ ಹಾಕಿದಾಗ ನೀವು ನನಗೆ ಒ ಟಿ ಪಿ ಹೇಳಿದ್ರೆ ನಿಮ್ಮದು ಬ್ಯಾಲೆನ್ಸ್ ಬರುತ್ತೆ ಅಂತ ಹೇಳ್ತಾರೆ ಇವರು ಅಮಾಯಕವಾಗಿ ಅದನ್ನು ನಂಬಿ ಆ ಒ ಟಿ ಪಿಯನ್ನು ಹೇಳ್ತಾರೆ ಹಾಗೇನಾಗುತ್ತೆ ಇವರ ಅಕೌಂಟಿಂದ ಕೇವಲ ಐನೂರು ರೂಪಾಯಿ ಮಾತ್ರ ದುಡ್ಡು ಡ್ರಾ ಆಗುತ್ತೆ ಆವಾಗ ಇವ್ರಿಗೊಂದು ಬ್ಯಾಲೆನ್ಸ್ ಅಮೌಂಟ್ ಬರುತ್ತೆ ಇವರೇನು ಮಾಡ್ತಾರೆ ಆ ಐನೂರು ರೂಪಾಯಿ ಡ್ರಾ ಆಗಿದ್ದು ನೋಡಿ ನಮ್ಗೆ ಐನೂರು ರೂಪಾಯಿ ದುಡ್ಡು ಕಟ್ಟಾಯಿತು ನನ್ನ ಬ್ಯಾಲೆನ್ಸ್ ಇಷ್ಟು ಅಂತ ಒಂದು ದೊಡ್ಡ ಮೊತ್ತದ ಅಮೌಂಟನ್ನು ಹೇಳ್ಬಿಡ್ತಾರೆ ಹೇಳಿದ ತಕ್ಷಣ ದ ಟೀಮ್ ಥಾಟ್ ವಿ ಗಾಟ್ ಅ ಗುಡ್ ಕ್ಯಾಚ್ ಅಥವಾ ನಮಗೆ ಒಳ್ಳೆ ಪ್ರೈಸ್ ಕ್ಯಾಚ್ ಸಿಕ್ತು ಅಂತ ಅಂದ್ಕೊಂಡು ಥ್ಯಾಂಕ್ ಯು ಮೇಡಮ್ ಈ ಫೈನ್ ರುಪೀಸ್ ನಾವು ರಿವರ್ಸ್ ಮಾಡಬೇಕು ಇದು ಕರೆಕ್ಟ್ ಇದೆ ಈಗ ನಿಮ್ಮ ಅಕೌಂಟೆಲ್ಲ ಸರಿ ಇದೆ ನೀವು ರಿವರ್ಸ್ ಮಾಡಬೇಕು ಅಂದರೆ ಇನ್ನೊಂದು ಓ ಟಿ ಪಿ ಬರುತ್ತೆ ಹೇಳಿ ಅಂತ ಹೇಳ್ತಾರೆ ಆಗ ಓ ಟಿ ಪಿ ಬಂದಾಗ ಎರಡು ಲಕ್ಷ ರೂಪಾಯಿಗಳು ಡ್ರಾ ಆಗುತ್ತೆ ಒಂದೇ ಕ್ಷಣದಲ್ಲಿ ಅಥವಾ ಟ್ರಾನ್ಸ್ಫರ್ ಆಗುತ್ತೆ ಹಾಗೇನಾಗುತ್ತೆ ಇವರಿಗೆ ಸ್ವಲ್ಪ ಗಾಬರಿ ಆಗುತ್ತೆ ಇವ್ರೇನಂತಾರೆ ಈ ಥರ ಎರಡು ಲಕ್ಷ ರೂಪಾಯಿ ಲೆಸ್ ತೋರಿಸ್ತಾ ಇದೆ ನನ್ನ ಬ್ಯಾಲೆನ್ಸ್ ಓ ಸಾರಿ ಮೇಡಮ್ ಅದು ಅದೇ ಹೇಳ್ತಾ ಇದ್ವಲ್ಲ ಮೇಡಮ್ ಇದು ಬೆಳಗ್ಗೆ ಸರ್ವರ್ ಕ್ರಾಶ್ ಆಗಿ ಈ ಥರ ತೊಂದರೆ ಆಗ್ತಿದೆ ನಿಮ್ಮ ಐನೂರು ರೂಪಾಯಿ ಮತ್ತು ಎರಡು ಲಕ್ಷ ರೂಪಾಯಿ ಎರಡನ್ನೂ ನಾವು ವಾಪಸ್ಸು ಹಾಕಬೇಕು ಈಗ ಎರಡು ಒ ಟಿ ಪಿ ಬರ್ತದೆ ಹೇಳಿ ಅಂತಾರೆ ಎರಡು ಒ ಟಿ ಪಿ ಹೇಳ್ತಾರೆ ಇನ್ನೊಂದು ಎರಡು ಲಕ್ಷ ಅಥವಾ ಒಂದು ಲಕ್ಷ ರೂಪಾಯಿ ಟೋಟಲ್ ಸುಮಾರು ಒಂದು ಐದರಿಂದ ಆರು ಲಕ್ಷ ರೂಪಾಯಿ ಕಳ್ಕೊಳ್ತಾರೆ ದೆನ್ ಶಿ ರಿಯಲೈಸ್ಡ್ ಅಥವಾ ಹೀ ರಿಯಲೈಸ್ಡ್ ದಟ್ ಇಟ್ ಈಸ್ ಸಮಥಿಂಗ್ ಸ್ಕ್ಯಾಮ್ ಅಂತ ಅಲ್ಲಿಗೆ ಅವ್ರು ಬ್ಲ್ಯಾಕ್ ಮಾಡಿ ಮುಂದೆ ಮುಂದೆ ಏನು ಹೇಳ್ತೀನಿ ಈಗ ಘಟನೆ ಒಂದು ಘಟನೆ ಎರಡು ಘಟನೆ ಎರಡು ಏನಾಗುತ್ತೆ ಫೇಸ್ಬುಕ್ಕಲ್ಲಿ ಗುಡ್ ಮಾರ್ನಿಂಗ್ ಮೆಸೇಜ್ ಕಳಿಸ್ತಾರೆ ಒಬ್ಬರು ಮಹಿಳೆ ಅಥವಾ ಮಹಿಳೆಯ ಇರುವ ಯಾವುದೋ ಒಂದು ಅನಾಮಧೇಯ ಪ್ರೊಫೈಲ್ ಇರ್ಬೋದು ಇವರು ಗುಡ್ ಮಾರ್ನಿಂಗ್ ಅಂತಾರೆ ಈ ಕಡೆಯಿಂದ ಗುಡ್ ಮಾರ್ನಿಂಗ್ ಗುಡ್ ಈವ್ನಿಂಗ್ ವಿಶಸ್ಸು ಒಂದು ವಾರ ನಡೀತದೆ ಒಂದು ವಾರ ನಡೆದ ಮೇಲೆ ಶಿ ಈಸ್ ಆಸ್ಕಿಂಗ್ ಫಾರ್ ಆನ್ಲೈನ್ ಡೇಟಿಂಗ್ ಕೆಲವರು ಗೊತ್ತಿರ್ಬೋದು ಆನ್ಲೈನ್ ಡೇಟಿಂಗ್ ಅನ್ನೋದು ತುಂಬ ವ್ಯಾಪಕವಾಗಿ ಇದು ಅಫಿಷಿಯಲ್ ಆಗಿ ಕೆಲವು ವೆಬ್ಸೈಟ್ಗಳು ನಡೆಸ್ತದೆ ಇಂದಿನ ಐ ಟಿ ಬಿ ಟಿ ಮತ್ತು ಯು ಯುವಕಯುವಕರು ಮುಕ್ತವಾಗಿ ಮಾರಾಟ ಮಾಡಲು ಒಂದು ದುರ್ದೈವದ ಸಂಗತಿ ಏನಂದರೆ ನಮ್ಮ ದೇಶದಲ್ಲಿ ಪ್ರೇಮಿಗಳು ಮಾತನಾಡೋದಕ್ಕೆ ಎಲ್ಲೂ ಒಂದು ಜಾಗ ಇಲ್ಲ ದಟ್ ಈಸ್ ಅ ಫ್ಯಾಕ್ಟ್ ಅಂದರೆ ಒಬ್ಬ ವಯಸ್ಕ ಹುಡುಗ ಹುಡುಗಿ ಒಂದು ಮಾತನಾಡುವ ಒಂದು ಅನುಕೂಲಕರವಾದ ವಾತಾವರಣ ನಮ್ಮ ದೇಶದಲ್ಲಿ ಎಲ್ಲೂ ಇಲ್ಲ ಅದು ಮಾತನಾಡೋದೇ ಅಪರಾಧ ಅಂತಿರುವಾಗ ಈ ಥರ ಡೇಟಿಂಗ್ ವೆಬ್ಸೈಟ್ಗಳೆಲ್ಲ ಉಟ್ಕೊಂಡಿದೆ ಅಸಂಖ್ಯಾತ ವೆಬ್ಸೈಟ್ಗಳಿದೆ ಅಲ್ಲಿ ಕೆಲವು ಸೇಫ್ ಸೈಟ್ಗಳಿರುತ್ತದೆ ಅಲ್ಲಿ ಮಾತನಾ ಅಲ್ಲಿ ಒಂದು ಪ್ರೋಟೋಕಾಲ್ ಇರುತ್ತೆ ಅಲ್ಲಿ ವಿನಿಮಯ ಆಗುತ್ತೆ ಫೋನ್ ನಂಬರ್ಗಳು ಅಲ್ಲಿ ಅವರು ಮಾತಾಡ್ತಾರೆ ಮುಕ್ತವಾಗಿ ದೆನ್ ದೆ ಮೆಟ್ ಕ್ಯಾರಿ ಟು ನೆಕ್ಸ್ಟ್ ರಿಲೇಷನ್ಶಿಪ್ ಅದು ಬೇರೆ ವಿಷಯ ಇಲ್ಲೇನಾಗುತ್ತೆ ಜಿ ಆಸ್ಟ್ ಫಾರ್ ದ ಡೇಟಿಂಗ್ ಆನ್ ಆನ್ಲೈನ್ ಸರಿ ಆ ಹುಡುಗನು ಒಂದು ಸ್ವಲ್ಪ ಮುಂದುವರಿತಾನೆ ಮುಂದುವರೆದ ಮೇಲೆ ನಿಮ್ಮ ಫ್ಯಾಮಿಲಿ ಫೋಟೋ ಎಲ್ಲ ಸ ಶೇರ್ ಮಾಡ್ಕೊಳ್ಳಿ ನನಗೆ ನಿಮ್ಮ ಫ್ಯಾಮಿಲಿ ನೋಡಬೇಕು ಅನಿಸುತ್ತೆ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಕೇಳಿದಾಗ ದ ದೆಂಟ್ಲ್ಮ್ಯಾನ್ ಹೂ ಮ್ಯಾರಿಡ್ ಅವ್ರು ಯಾವುದೋ ಫೋಟೋಗಳು ಟ್ರಿಪ್ ಹೋಗಿದ್ದ ಫೋಟೋ ಎಲ್ಲ ಶೇರ್ ಮಾಡ್ತಾರೆ ಆಕೆಯೂ ಯಾವುದೋ ಶೇರ್ ಮಾಡ್ತಾರೆ ದೆನ್ ಒನ್ ಡೇ ಶೀ ಮಾ ದ ಮಾರ್ನಿಂಗ್ ಶೀಟ್ ಆಸ್ಟ್ ಸಮ್ ಟೂ ಲ್ಯಾಕ್ಸ್ ರುಪೀಸ್ ಅಮೌಂಟ್ ಯಾಕೆ ತುಂಬ ಕಷ್ಟ ಇದೆ ನಮಗೆ ಅರ್ಜೆಂಟ್ ಬೇಕಿದೆ ಅಂತಾರೆ ಇವರು ಇಲ್ಲ ನಮ್ಮ ಹತ್ರ ಅಷ್ಟು ದುಡ್ಡಿಲ್ಲ ಅಂದಾಗ ಒಂದು ಹತ್ತು ಸಾವಿರ ರೂಪಾಯಿ ಆದರೂ ಕೊಡಿದಾಗ ಹತ್ತು ಸಾವಿರ ರೂಪಾಯಿ ಮೊದಲನೇ ಬಾರಿ ಟ್ರಾನ್ಸ್ಫರ್ ಮಾಡ್ತಾರೆ ಹತ್ತು ಸಾವಿರ ಟ್ರಾನ್ಸ್ಫರ್ ಮಾಡಿದ ಕ್ಷಣದಲ್ಲಿ ಶಿ ಸೆಂಡ್ ಆಲ್ ದ ನ್ಯೂಡ್ ಪಿಕ್ಚರ್ ಆಫ್ ದ ಮೆನ್ ಅದೆಲ್ಲ ಮಾರ್ಫಿಂಗ್ ಆಗಿರುತ್ತೆ ಇವರು ಫ್ಯಾಮಿಲಿ ಫೋಟೋ ಅಂತ ಏನು ಅದನ್ನು ಕಳಿಸಿರ್ತಾರೆ ಅದೆಲ್ಲವೂ ಮಾರ್ಪಿಂಗಾಗಿ ಆಕೆ ಫ್ಯಾ ಅವರ ಫ್ಯಾಮಿಲಿಯ ಚಿತ್ರಗಳು ಮಾರ್ಫಿಂಗ್ ಆಗಿರುತ್ತೆ ಆ ವ್ಯಕ್ತಿಯ ಚಿತ್ರಗಳು ಮಾರ್ಫಿಂಗ್ ಆಗಿರುತ್ತೆ ಎಲ್ಲವೂ ತುಂಬ ಉತ್ತಮ ರೀತಿಯಲ್ಲಿ ಎಡಿಟಿಂಗ್ ಮಾರ್ಫಿಂಗ್ ಅಂದರೆ ಎಡಿಟಿಂಗ್ ಮಾಡಿರ್ತಾರೆ ಎಡಿಟ್ ಮಾಡಿರ್ತಾರೆ ಅಥವಾ ಫೇಕ್ ಚಿತ್ರಗಳು ಇವೆಲ್ಲವೂ ಇವರು ಫೋನಿಗೆ ಬಂದು ಇದೆಲ್ಲವೂ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಫೇಸ್ಬುಕ್ ಸ್ನೇಹಿತರಿಗೆ ನಿಮ್ಮ ವಾಟ್ಸಪ್ಗೆ ಹಂಚ್ಕೋತೀವಿ ಇಲ್ಲಾಂದರೆ ನನಗೆ ಹಣ ಹಾಕಬೇಕು ಅಂತ ಬೆದರಿಕೆ ಬರುತ್ತೆ ಆ ಥರ ಬೆದರಿಕೆ ಬಂದಾಗ ಅವರು ಕಂಟಿನ್ಯೂಸ್ ಆಗಿ ಅವರಿಗೆ ಮೆಸೇಜಸ್ ಬರೋ ಆಗುತ್ತೆ ಮತ್ತೆ ಒಂದು ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಹಾಕ್ತಾರೆ ಮೂರನೇ ಸಲ ತಿರ್ಗಾ ಬರುತ್ತೆ ಆಗ ನನ್ನನ್ನು ಸಂಪರ್ಕಿಸ್ತಾರೆ ಒಬ್ಬ ಥರ್ಡ್ ಪಾರ್ಟಿ ಅಥವಾ ಕಾಮನ್ ಸ್ನೇಹಿತರ ಮೂಲಕ ನನಗೆ ಈ ಎರಡು ಘಟನೆ ನನಗೆ ಮಾನ್ ಮುದ್ದೆ ಹೇಳಿದಂಗೆ ನನಗೆ ಯಾವುದೋ ಪ್ರಾಪರ್ಟಿ ಬಗ್ಗೆ ಸ್ವಲ್ಪ ತಿಳ್ಕೊಂಡಿದ್ದೀವಿ ಹೊರತು ಈ ಸೈಬರ್ ಕ್ರೈಮು ಇದೆಲ್ಲವೂ ನನಗೆ ಗೊತ್ತಿರೋಲ್ಲ ದಟ್ ಇಸ್ ನಾಟ್ ಅ ಸರ್ಪ್ರೈಸ್ ನಾನು ನನ್ನ ಕೊಲೀಗ್ಗಳಾದ ನನ್ನ ಸ್ನೇಹಿತರಾದ ಸುಮಾರು ಅಡ್ವೊಕೇಟ್ಗಳನ್ನ ಫೋನ್ ಮಾಡ್ತೀನಿ ಸರ್ ಇಲ್ಲಿ ಒಬ್ಬರು ದುಡ್ಡು ಕಳ್ಕೊಂಡಿದ್ದಾರೆ ಒಬ್ರಿಗೆ ಒಬ್ಬರಿಗೆ ಬ್ಲ್ಯಾಕ್ ಮೇಲ್ ಆಗ್ತಾಯಿದೆ ವಾಟ್ ಟು ಡೂ ಅಂದಾಗ ಸುಮಾರು ಅಡ್ವೊಕೇಟ್ಗಳಿಗೆ ಕ್ಲೂನೇ ಇಲ್ಲ ಹೂ ಮೈ ಸ್ಪೋಕನ್ ಅಟ್ಲೀಸ್ಟ್ ಸವೆನ್ ಅಡ್ವೊಕೇಟ್ಸ್ ದೇ ಟೋಲ್ಡ್ ಗೋ ದೇರ್ ಗೋ ದೇರ್ ಅಥವಾ ನೀವು ಇದನ್ನು ಮಾಡಿ ಅದನ್ನು ಮಾಡಿ ಈ ಥರ ಸುಮಾರು ಸಲಹೆಗಳು ಬರುತ್ತೆ ಬಟ್ ಎಲ್ಲೂ ಹೀಗೆ ಮಾಡಬೇಕು ಅನ್ನೋ ಒಂದು ಮಾರ್ಗದರ್ಶನ ನನಗೆ ಸಿಕ್ಕಲ್ಲ ಫಸ್ಟ್ ಆಫ್ ಆಲ್ ನನ್ನನ್ನು ನಂಬಿ ಇಬ್ಬರು ಬಂದಿದ್ದಾರೆ ಬಟ್ ನನಗೆ ವಿಷಯ ಗೊತ್ತಿಲ್ಲ ನಾನು ಯಾರನ್ನು ಸಂಪರ್ಕಿಸಿದ್ರು ಅವರಿಂದ ಕೂಡ ವಿಷಯಗಳು ಬರಲ್ಲ ಈಗ ಏನು ಮಾಡಬೇಕು ಅಂತ ಗೊತ್ತಾಗದಾಗ ಒಬ್ಬ ಅಡ್ವೊಕೇಟು ಒಂದು ಅಡ್ವೊಕೇಟ್ ನಂಬರ್ ಕೊಡ್ತಾರೆ ಅವರೇನಂತಾರೆ ಅವರು ತುಂಬ ಬ್ಯುಸಿ ಇರೋದ್ರಿಂದ ನಾನು ಒಂದು ಇವತ್ತು ಎರಡು ದಿನ ನಿಮ್ಗೆ ಸಿಕ್ಕಲ್ಲ ಬಟ್ ಅದು ಸ್ಪೆಸಿಫಿಕ್ ಸೆಕ್ಷನಲ್ಲಿ ಬುಕ್ ಬುಕ್ ಮಾಡಬೇಕು ಹಾಗೆ ಏನೋ ಅಂತಾರೆ ಬಟ್ ಇಸ್ ಆಲ್ಸೋ ಬ್ಯುಸಿ ಅಂತಾಗ ಇಲ್ಲಿ ನಾನು ಈ ಎರಡು ಕೇಸನ್ನು ನಾನೇ ಅಟೆಂಡ್ ಮಾಡಬೇಕಾದ ಪರಿಸ್ಥಿತಿ ಬರುತ್ತೆ ಓಕೆ ನೌ ದ ಸಲ್ಯೂಷನ್ ಕೇಸ್ ನಂಬರ್ ಟೂ ಎರಡ ಅಂದರೆ ಈ ಬ್ಲ್ಯಾಕ್ ಮೇಲ್ ಇದಿಲ್ಲ ಅದು ತುಂಬ ಕ್ರಿಟಿಕಲ್ ಆಗಿರುತ್ತೆ ಆ ಹುಡುಗ ಸೂಸೈಡ್ ಮಾಡಿಕೊಳ್ಳುವ ಹಂತದಲ್ಲಿರ್ತಾನೆ ಅಲ್ಲಿ ಪೋಷಕರು ಗಾಬರಿ ಆಗಿರ್ತಾರೆ ಹೀಗೆ ಫ್ಯಾಮಿಲಿ ಪ್ರೆಷರು ಮತ್ತು ಸೋಷಿಯಲ್ ಪ್ರೆಸೆಂಟು ಹೀಗೆ ತುಂಬ ಆಗಿ ಅವರು ಲಿಟ್ಟಲ್ಲಿ ದೇವರ್ ಶಿವರಿ ನಾನೇನು ಮಾಡ್ತೀನಿ ಸರಿ ನೋಡೋಣ ಬನ್ನಿ ಅಂದ್ಬಿಟ್ಟು ಎಲ್ಲೋ ಗೂಗಲ್ ಮಾಡಿ ಅಥವಾ ಒಂದು ಸಹಾಯವಾಣಿ ಅಥವಾ ಯಾರೊಬ್ಬರ ಮೂಲಕ ಗೊತ್ತಾಗತ್ತೆ ಇದು ಒನ್ ನೈನ್ ತ್ರೀ ಝೀರೋ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಎಲ್ಲರೂ ಒಂದು ನಂಬರ್ ಸೇವ್ ಮಾಡ್ಕೋಬೇಕು ಇವತ್ತು ಇಲ್ಲಿವರೆಗೂ ಮಾತನಾಡಿದ್ದು ನನ್ನ ವಿಷಯ ಅಷ್ಟು ಇಂಪಾರ್ಟೆಂಟ್ ಅದು ಬೇಡ ಅಂತ ಹೇಳಿದ್ರು ಸೈಬರ್ ಕ್ರೈಮ್ ಅಂದರೆ ಜಾಲತಾಣಗಳಲ್ಲಿ ಏನಾದರೂ ತೊಂದರೆ ಆದರೆ ದಯವಿಟ್ಟು ಎಲ್ಲರೂ ಸೇವ್ ಮಾಡ್ಕೊಳ್ಳಿ ಒನ್ ನೈನ್ ತ್ರೀ ಝೀರೋ ಯಾಕೆ ಅಂತೀರಾ ನೀವು ಇನ್ ಪರ್ಸನ್ ಹೋಗಿ ಕಂಪ್ಲೇಂಟ್ ಕೊಟ್ಟರು ಪೊಲೀಸವರು ತೊಗೊಳ್ಳಲ್ಲ ದಯವಿಟ್ಟು ಅಂದರೆ ತಗೊಳ್ಳಲ್ಲ ಅಂದರೆ ಪೊಲೀಸವರು ಬಗ್ಗೆ ಏನೋ ಒಂದು ಟೀಕೆ ಅಲ್ಲ ಅದನ್ನು ವಿಷಯ ಹೇಳ್ತೀನಿ ಅದು ಯಾಕೆ ಅಂತ ಮೊದಲನೇದಾಗಿ ನಾವು ಮಾಡಬೇಕಾಗಿದ್ದು ಒನ್ ನೈನ್ ತ್ರೀ ಝೀರೋ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಒನ್ ನೈನ್ ತ್ರೀ ಝೀರೋಗೆ ತಾವುಗಳು ಫೋನ್ ಮಾಡಬೇಕು ಫೋನ್ ಮಾಡಿದಾಗ ಏನಾಗುತ್ತೆ ಅವರು ನಿಮಗೆ ಒಂದು ನಂಬರ್ ಕೊಡ್ತಾರೆ ಅವರು ಅಂದರೆ ಅಲ್ಲಿರುವ ಕಾಲ್ ಸೆಂಟರ್ ಒಂದು ನಂಬರ್ ಕೊಡ್ತಾರೆ ಆ ಕಾಲ್ ಸೆಂಟ್ರಿಗೆ ನೀವು ವಾಟ್ಸಪ್ ಮಾಡಬೇಕಾಗ್ತದೆ ಅಲ್ಲಿ ಫೋನ ಮಾಡಬೇಕಾಗಿಲ್ಲ ಒನ್ ನೈನ್ ತ್ರೀ ಜೀರೋ ಮಾಡಿದ ತಕ್ಷಣ ಅವರು ವಿಷಯದ ಗಂಭೀರತೆ ಮೇರೆಗೆ ಅವರೇ ಕೆಲವು ಸಲ ತಗೋತಾರೆ ಇಲ್ಲ ಅಂದರೆ ಅವರು ಒಂದು ವಾಟ್ಸಪ್ ನಂಬರ್ ಕೊಡ್ತಾರೆ ಆ ವಾಟ್ಸಪ್ ನಂಬರ್ ಪ್ರತಿ ಸಲ ಚೇಂಜ್ ಆಗ್ತಾ ಇರುತ್ತೆ ಸೊ ಅದನ್ನು ಸೇವ್ ಮಾಡ್ಕೊಳ್ಬೇಕಾಗಿಲ್ಲ ಒನ್ ನೈನ್ ತ್ರೀ ಝೀರೋಗೆ ಫೋನ್ ಮಾಡಿದ್ರೆ ವಾಟ್ಸಪ್ ನಂಬರ್ ಕೊಡ್ತಾರೆ ಆ ವಾಟ್ಸಪ್ ನಂಬರಲ್ಲಿ ಏನು ಮಾಡಬೇಕು ಯಾರು ಕಂಪ್ಲೇನೆಂಟ್ ಯಾರಿಂದ ಹಣ ಹಣ ಹೋಗಿದೆ ಅಥವಾ ಯಾರ ವ್ಯಕ್ತಿಮು ಅವರ ಪೂರ್ತಿ ಹೆಸರು ತಂದೆ ಹೆಸರು ಏಜ್ ಅಡ್ರೆಸ್ ಪ್ಲಸ್ ಆಧಾರ್ ಕಾರ್ಡ್ ನಂಬರ್ ಪ್ಲಸ್ ಆಧಾರ್ ಕಾರ್ಡ್ ಮತ್ತು ಯಾವ ಅಕೌಂಟಿಗೆ ದುಡ್ಡು ಹಾಕಿದ್ದೀರಾ ಆ ಅಕೌಂಟಿನ ಯು ಟಿ ಆರ್ ನಂಬರ್ ಆ ಅಕೌಂಟಿನ ಮೊಬೈಲ್ ನಂಬರ್ ಆ ವ್ಯಕ್ತಿಯದು ಮತ್ತು ಇವರ ಇಮೇಲ್ ನಂಬರು ಇವರ ಮೊಬೈಲ್ ನಂಬರ್ ಇಷ್ಟು ಮಾತ್ರ ಮಾಡಿದ್ರೆ ಅವರು ವಿತಿನ್ ಅ ಸೆಕೆಂಡ್ ಅಂದರೆ ತುಂಬ ಆಶ್ಚರ್ಯ ಆಗುತ್ತೆ ತುಂಬ ಅದ್ಭುತವಾಗಿ ಅಂದರೆ ತುಂಬ ವೇಗವಾಗಿ ಅದು ಕೆಲಸ ಮಾಡ್ತಾರೆ ವಿತಿನ್ ಟು ಟು ಫೈವ್ ಮಿನಿಟ್ಸ್ ಅದು ಪಿ ಡಿ ಎಫ್ ಆಗಿ ನಿಮ್ಮ ವಾಟ್ಸಪ್ಪಲ್ಲಿ ಬರುತ್ತೆ ಅದನ್ನು ಪ್ರಿಂಟ್ಔಟ್ ತೊಗೊಂಡು ನೀವು ಪೊಲೀಸ್ಗೆ ಕಂಪ್ಲೇಂಟ್ ಕೊಡಬೇಕು ಇದು ಒಂದು ಪಾಯಿಂಟ್ ನಂಬರ್ ಒನ್ ಈಗ ಎರಡು ಪ್ರಕರಣ ಇದೆ ಒಂದು ದುಡ್ಡು ಕಳ್ಕೊಂಡ್ರದು ಇನ್ನೊಂದು ಬ್ಲ್ಯಾಕ್ ಮೇಲಿಂಗ್ ಈಗ ಪದೇ ಅಗೇನ್ ಬ್ಲ್ಯಾಕ್ ಮೇಲಿಂಗ್ ಅಂದರೆ ಬ್ಲ್ಯಾಕ್ ಮೇಲ್ನ ಸ್ಟಾಕಿಂಗ್ ಅಥವಾ ಯಾರು ಮಾರ್ಫಿಂಗ್ ಚಿತ್ರಗಳನ್ನು ಮಾಡಿ ಅವರ ಸೋಷಲಿ ಡಿಫೇಮ್ ಮಾಡಬೇಕು ಅಂತಿದಲ್ಲ ಅದ್ರ ಬಗ್ಗೆ ಈಗ ನಾನು ಒನ್ ನೈನ್ ತ್ರೀ ಝೀರೋಗೆ ಮಾಡದೆ ಇದೆಲ್ಲ ಆಯಿತಲ್ಲ ನನಗೇನಾಗುತ್ತೆ ನನ್ನ ಕ್ಲೈಂಟ್ ಹಣಕ್ಕಿನ ಮುಖ್ಯವಾಗಿ ಇದೇನು ಮಾನಹಾನಿ ಆಗಿಬಿಡುತ್ತೆ ಏನು ಮಾಡೋದು ಅಂದಾಗ ತುಂಬ ಚ ಅದ್ಭುತವಾಗಿ ಯಶವಂತಪುರದಲ್ಲಿರುವ ಒಬ್ಬ ಇನ್ಸ್ಪೆಕ್ಟ್ರ್ ಹೇಳ್ತಾರೆ ಅವರ ಹೆಸರು ಕೇಳೋದು ಮಾರ್ತೆ ಸಾರಿ ಅವರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ ಸರ್ ನೀವು ಇಷ್ಟು ವಿದ್ಯಾವಂತರಿದ್ದೀರಾ ಇಷ್ಟು ಎಲ್ಲ ತಿಳ್ಕೊಂಡಿದ್ದೀರಾ ಸರ್ ಯಾವುದೇ ಕಾರಣಕ್ಕೂ ಶೇಕಡ ತೊಂಬತ್ತೊಂಬತ್ತು ಭಾಗ ಅವರು ಹೇಳಿರುವ ಚಿತ್ರಗಳನ್ನು ಎಲ್ಲೂ ಅಪ್ಲೋಡ್ ಮಾಡಲ್ಲ ನಾನು ರೀ ಮಾಡ್ತೀನಿ ಅಂತ ಐವತ್ತು ಸಲ ಮೆಸೇಜ್ ಹಾಕಿದ್ದಾರೆ ಏನು ಸರ್ ಹಿಂಗೆ ಹೇಳ್ತಾ ಇದ್ದೀರಾ ಅಂದಾಗ ಸರ್ ಅವ್ರು ಮಾಡಿದ ತಕ್ಷಣ ಐ ಪಿ ಅಡ್ರೆಸ್ ಟ್ರ್ಯಾಕ್ ಆಗತ್ತೆ ಅರ್ಥ ಮಾಡ್ಕೊಳ್ಳಿ ಎರಡು ವಿಷಯ ಇದೆ ಇವರುಗಳು ಮಾಡೋದು ಅಂದರೆ ಯಾರು ಈ ಚೀಟ್ ಮಾಡ್ತಾರೆ ಅಥವಾ ಯಾರು ಈ ಆನ್ಲೈನ್ ಫ್ರಾಡಿಂಗ್ ಮಾಡ್ತಾರಲ್ಲ ಎಲ್ಲರೂ ಮಾಡೋದು ನಮ್ಮ ಭಯದ ಮೇಲೆ ನಮ್ಮ ಮಾನಸಿಕ ಶಕ್ತಿಯ ಅವಲಂಬನೆ ಮೇಲೆ ಇದು ನಿಂತಿದೆ ಅವ್ರು ಹೇಳ್ತಿದ್ರೆ ನಿಮಗೆ ಬ್ರೀತಿಂಗ್ ಕೂಡ ಟೈಮ್ ಕೊಡದೆ ನಿಮಗೆ ಅಟ್ಯಾಕ್ ಮಾಡ್ತಾರೆ ಸರ್ ಯಾವುದೇ ಕಾರಣಕ್ಕೂ ಅಪ್ಲೋಡ್ ಮಾಡಲ್ಲ ಯಾಕೆಂದರೆ ಅಪ್ಲೋಡ್ ಮಾಡಿದ್ರೆ ನೀವು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀರ ಒಂದು ಎರಡನೇದು ಐ ಪಿ ಅಡ್ರೆಸ್ ಮೂಲಕ ತುಂಬ ಈಸಿಯಾಗಿ ಟ್ರ್ಯಾಕ್ ಆಗ್ತಾರೆ ಅವರು ಎಲ್ಲಿಂದ ಅಪ್ಲೋಡ್ ಆಯಿತು ಯಾವ ಜಾಗದಿಂದ ಅಪ್ಲೋಡ್ ಆಯಿತು ಅಂದರೆ ಫೋನ್ ಕಾಲ್ಗಿಂತ ಫೋನಿನ ಐ ಫೋನ್ ಕಾಲ್ಗಿಂತ ಈ ಐ ಪಿ ಅಡ್ರಸ್ಸು ತುಂಬ ಈಸಿಯಾಗಿ ಟ್ರ್ಯಾಕ್ ಮಾಡ್ಬೋದು ಅದು ಟೆಕ್ನಿಕಲ್ ಯಾವುದೋ ವರ್ಡ್ ಯೂಸ್ ಮಾಡಿದ್ರು ಲೆಟ್ ಅಸ್ ನಾಟ್ ಗೋ ಫಾರ್ ದ ಟೆಕ್ನಿಕಲ್ಸ್ ಈಗ ಮತ್ತೆ ವಿಷಯಕ್ಕೆ ಬಂದಾಗ ಇಲ್ಲಿ ಸೈಬರ್ ಕ್ರೈಮ್ ಆಗಿದೆ ಒಬ್ಬರು ಹಣ ಕಳ್ಕೊಂಡಿದ್ದಾರೆ ಇನ್ನೊಬ್ಬರು ಸ್ಟಾಕಿಂಗ್ ಅಥವಾ ಒಬ್ಬರು ಬ್ಲ್ಯಾಕ್ ಮೇಲಿಂಗ್ ಆಮಿಷಕ್ಕೆ ಇದಕ್ಕೆ ಇದಕ್ಕೆ ಒಳಗಾಗಿದ್ದಾರೆ ಒನ್ ನೈನ್ ತ್ರೀ ಝೋರಕ್ಕೆ ಫೋನ್ ಮಾಡಿದ್ವಿ ಪಿ ಡಿ ಎಫ್ ಕೊಟ್ವಿ ಅಲ್ಲಿಗೆ ಮುಗೀತು ಬಟ್ ಮುಖ್ಯವಾಗಿ ಹೇಳಿದ್ದು ಆ ಯಶವಂತಪುರದ ಪೊಲೀಸು ಯಾವುದೇ ಕಾರಣಕ್ಕೂ ಭಯಪಡುವ ಗತ್ಯ ಇಲ್ಲ ನೀವು ಮಾಡಬೇಕಾಗಿರೋದು ಮೂರೇ ಕೆಲಸ ಒಂದು ಒನ್ ನೈನ್ ತ್ರೀ ಝೋರ ಕಂಪ್ಲೇಂಟ್ ಕೊಡಬೇಕು ಮತ್ತು ನೀವು ಯಾವ ನಂಬರಿಂದ ಮೋಸ ಹೋಗಿದ್ದೀರಾ ಅಥವಾ ಯಾವ ವ್ಯಕ್ತಿಯ ಕಂಪ್ಲೀಟ್ ಅವರ ಪ್ರೊಫೈಲ್ ಡಿಲೀಟ್ ಮಾಡಬೇಕು ಅವರ ನಂಬರ್ ಬ್ಲಾಕ್ ಮಾಡಬೇಕು ಅವರು ಫೇಸ್ಬುಕ್ಕು ವಾಟ್ಸಪ್ಪಲ್ಲಿ ನಿಮ್ಮ ಸ್ನೇಹಿತರಾಗಿದ್ದರೆ ಇಮ್ಮಿಡಿಯೇಟಾಗಿ ರಿಪೋರ್ಟ್ ಮಾಡಿ ಆ ಎಲ್ಲ ಪ್ರೊಫೈಲನ್ನ ಬ್ಲಾಕ್ ಮಾಡಿದ್ರೆ ನೀವು ಹಣ ಕಳ್ಕೊಂಡಿರೋದು ಸಿಕ್ಕತ್ತಾ ಇಲ್ವಾ ಅನ್ನೋದು ಬೇರೆ ವಿಷಯ ಅಟ್ಲೀಸ್ಟ್ ಯುವರ್ ಗೋಯಿಂಗ್ ಟು ಎಂಡ್ ದಟ್ ಗೇಮ್ ಅಂದರೆ ಆ ವ್ಯಕ್ತಿ ಅಲ್ಲಿಂದ ಆ ಕಡೆಯಿಂದ ಕೂತ್ಕೊಂಡು ಫಾರ್ಟ್ ಮಾಡ್ತಾರಲ್ಲ ಅವರು ನೂರಾರು ಜನಕ್ಕೆ ಒಂದು ಬಲೆ ಬೀಸಿರ್ತಾರೆ ಅದರಲ್ಲಿ ನೀವು ಬಿದ್ದಿರ್ತೀರಾ ಅಥವಾ ನಾವು ಬಿದ್ದಿರ್ತೀವಿ ಅಲ್ಲಿಂದ ಅವ್ರು ಮುಂದಕ್ಕೆ ಹೋಗ್ತಾರೆ ದೇಲ್ ದೇ ಆರ್ ನಾಟ್ ಗೋಯಿಂಗ್ ಟು ಟಾರ್ಗೆಟರ್ಸ್ ಮತ್ತೊಂದು ಇನ್ಸ್ಪೆಕ್ಟ್ರ್ ಒಂದು ಹಿತವಚನ ಹೇಳ್ತಾರೆ ಯಾವುದೇ ಕಾರಣಕ್ಕೂ ಆ ಆನ್ಲೈನರ್ ಯಾರು ನಿಮಗೆ ಫ್ರಾಡ್ ಮಾಡಿದ್ದಾನೆಲ್ಲ ಅವರ ಈಗೋಗಳನ್ನು ಕೆಣಕಬೇಡಿ ಅಂದರೆ ಏಯ್ ಏನು ಮಾಡ್ತೀಯಾ ನೀನು ಹಿಂಗೆ ಮಾಡ್ತಾ ಇದೀಯಾ ತಪ್ಪು ಅದೆಲ್ಲ ಮಾಡಬೇಡಿ ಇಮ್ಮಿಡಿಯೇಟ್ಲಿ ಬ್ಲಾಕ್ ಡೋಂಟ್ ಟಾಕ್ ಈವನ್ ಒನ್ ವರ್ಡ್ ಒಂದು ಅಕ್ಷರ ಕೂಡ ಮಾತಾಡೋದು ಬೇಡ ಅವನು ಫ್ರಾಡ್ ಅಂತ ಗೊತ್ತಾಗಿದೆ ನೀವು ಪೊಲೀಸ್ ಕಂಪ್ಲೇಂಟ್ ಅಂತ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀರ ಒನ್ ನೈನ್ ತ್ರೀ ಜೀರೋಗೆ ಆಲ್ರೆಡಿ ಫೋನ್ ಮಾಡಿದ್ರೆ ದಯವಿಟ್ಟು ಬ್ಲಾಕ್ ಮಾಡಿ ಪ್ರೊಫೈಲ್ ಮಾಡಬೇಡಿ ನೀವು ಅವರಿಗೆ ಬುದ್ಧಿ ಬುದ್ಧಿವಾದ ಹೇಳೋದಾಗಲಿ ನೀವು ಅವರಿಗೆ ಅವರ ಈಗೋ ಅಥವಾ ಅಂತ ಅವರ ಅಹಂಕಾರ ಅವರಿಗೆ ಒಂದು ಅಹಂಗೆ ಪ್ರತಿಷ್ಠೆ ಪೆಟ್ಟು ಬೀಳುವ ರೀತಿಯಲ್ಲಿ ಅವರಿಗೆ ಮಾತನಾಡೋದು ಬೇಕಾಗಿಲ್ಲ ಯಾಕಂದರೆ ಅದು ಅನಗತ್ಯವಾಗಿ ಅವರು ತಿರ್ಗ ಮತ್ತೆ ಸ್ಟಾಕಿಂಗ್ ಮಾಡೋಕ್ಕೆ ಅಥವಾ ಮತ್ತೆ ಟ್ರ್ಯಾಕ್ ಮಾಡೋಕ್ಕೆ ಅನುಕೂಲ ಆಗುತ್ತೆ ಯಾಕಂದರೆ ಅದು ದಟ್ ಇಸ್ ದೇರ್ ಬಿಸ್ನೆಸ್ ನಮ್ಮ ಬಿಸ್ನೆಸ್ ಬೇರೆ ಇರುತ್ತಲ್ವಾ ನಮ್ಮ ನಾವು ಮಾಡಬೇಕಾಗಿರೋದು ಇಷ್ಟೇ ಒನ್ ನೈನ್ ತ್ರೀ ಝೀರೋಗೆ ಫೋನ್ ಮಾಡಬೇಕು ಮಾನಸಿಕವಾಗಿ ಯಾವುದೇ ಕಾರಣಕ್ಕೂ ನಾವು ಕುಗ್ಗಬಾರ್ದು ಧೈರ್ಯವಾಗಿರಬೇಕು ನಿಮ್ಮ ಸ್ನೇಹಿತರಿಗೆ ಆಗಲಿ ನಿಮ್ಮ ಅಕ್ಕಪಕ್ಕದವ್ರಿಗೆ ಆಗಲಿ ಯಾರಿಗ ಬೇಕಾದ್ರೂ ಇದಾಗ್ಬೋದು ಯಾರಾದರೂ ನಿಮ್ಮ ಹತ್ರ ಹೇಳ್ಕೊಂಡಾಗ ದಯವಿಟ್ಟು ಒನ್ ನೈನ್ ತ್ರೀ ಜೀರೋಕ್ಕೆ ಫೋನ್ ಮಾಡಿ ಅಂತ ಹೇಳಿ ಅವರಿಗೆ ಸಾಂತ್ವನ ಕೊಡಿ ಅವರಿಗೆ ಮೆಂಟಲಿ ಸಪೋರ್ಟ್ ತುಂಬ ಬೇಕಾಗುತ್ತೆ ಯಾಕಂದರೆ ನಾಳೆ ಏನೋ ಆಗೋಗುತ್ತೆ ನನ್ನ ಕೆರಿಯರ್ ಮುಗಿದೋಗುತ್ತೆ ಇದು ನನ್ನದು ಏನೋ ಫೋಟೋ ಅದು ಮಹಿಳೆದಾಗಿರ್ಬೋದು ಗಂಡಸಿದಾಗಿರ್ಬೋದು ಮಗನದಾಗಿರ್ಬೋದು ಮಕ್ಕಳದಾಗಿರ್ಬೋದು ಇದು ಜಾಲತಾಣದಲ್ಲಿ ಹೋಗಿಬಿಟ್ರೆ ನನ್ನ ಕೆಲಸ ಹೋಗುತ್ತೆ ನನ್ನ ರಿಲೇಷನ್ಶಿಪ್ ಆಗುತ್ತೆ ಅಥವಾ ಸಿ ಎವ್ರಿಬಡಿ ವಾಂಟೆಡ್ ಟು ಪ್ರೈ ಒಂದು ಘನತೆ ಅಂತ ಜೀವನ ಮಾಡ್ತಿರುವಾಗ ಆ ಘನತೆ ಹೋಗುತ್ತೆ ಅನ್ನೋದಾಗ ಮನುಷ್ಯ ತುಂಬ ಕುಗ್ಗೋಗ್ತಾನೆ ಆದ್ದರಿಂದ ದಯವಿಟ್ಟು ಇದು ಏನೂ ಮಾಡೋದಿಲ್ಲ ಅವರು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಮ್ಮ ಭಯವೇ ಅವರಿಗೆ ಕ್ಯಾಪಿಟಲ್ ಅಂದರೆ ಅವರ ಬಂಡವಾಳ ಆ ಬಂಡವಾಳ ಏನು ಅಂದರೆ ನಮ್ಮ ಭಯ ನಾವು ಯಾವುದೇ ಕಾರಣಕ್ಕೂ ಭಯ ತೋರಿಸ್ಕೋಬಾರ್ದು ಅಂದರೆ ನಾವು ಅವ್ರ ಹತ್ರ ಕೂತ್ಕೊಂಡು ಆ ಫ್ರಾಡಲಂಟ್ ಕೂತ್ ಕೂತ್ಕೊಂಡು ಚಾಟಿಂಗ್ ಮಾಡಿಕೊಂಡು ಏ ನನಗೇನು ಭಯ ಆಗಿಲ್ಲ ನಾನೆಲ್ಲ ನಿನಗೆ ಕಾಸು ಕೊಡಲ್ಲ ಅದೆಲ್ಲವೋ ಹೇಳುವಂಥ ವಿಷಯ ಬೇಡ ಬ್ಲಾಕ್ ಮಾಡಿ ದಯವಿಟ್ಟು ಬ್ಲಾಕ್ ಮಾಡಿ ದ ಮುಮೆಂಟ್ ಯು ಫೌಂಡ್ ಸಮ್ಥಿಂಗ್ ಬ್ಲಾಕ್ ಇಟ್ ಯಾಕಂದರೆ ಅಲ್ಲಿ ಒಂದು ಅಕ್ಷರ ಮಾತನಾಡಿದಾಗಲೂ ನೀವು ವೀಕ್ ಆಗುವ ಸಂದರ್ಭ ಬರುತ್ತೆ ಯಾಕಂದರೆ ದೇರ್ ಆಲ್ ಟ್ರೈನ್ಡ್ ಚೀಟರ್ಸ್ ಅಥವಾ ಟ್ರೈನ್ಡ್ ಆನ್ಲೈನ್ ಫ್ರಾಡ್ ಮಾಡೋರಾಗಿರೋದ್ರಿಂದ ನಮಗೆ ಆ ಟ್ರೈನಿಂಗ್ ಇಲ್ದಿರೋದ್ರಿಂದ ನಾವೇನು ಮಾಡ್ತೀವಿ ಆ ಬಲಿ ಆಗಬಾರ್ದಲ್ವಾ ಸೊ ಪ್ಲೀಸ್ ಬ್ಲಾಕ್ ಮಾಡಿ ಒನ್ ನೈನ್ ತ್ರೀ ಝೋಗೆ ತ್ರೀ ಝೀರೋಗೆ ರಿಪೋರ್ಟ್ ಮಾಡಿ ಅಲ್ಲಿ ಒಂದು ವಾಟ್ಸಪ್ ನಂಬರ್ ಬರುತ್ತೆ ವಾಟ್ಸಪ್ ನಂಬರ್ ಬಂದಾಗ ಪಿ ಡಿ ಎಫ್ ಬರುತ್ತೆ ನೀವು ಎಲ್ಲ ವಿವರಗಳು ಕೊಟ್ಟಾಗ ಅದನ್ನು ತೊಗೊಳೋಕೆ ಸ್ಟೇಷನ್ ಹತ್ರ ಕೊಟ್ಟರೆ ನೀವು ಅಲ್ಲದೆ ಅವ್ರು ಎಲ್ಲಾದರೂ ಅವ್ರ ಅಕೌಂಟ್ ಫ್ರೀಸ್ ಮಾಡೋಕ್ಕೆ ಇದೆಲ್ಲವೂ ಕಲೆಕ್ಟ್ ಆಗುತ್ತೆ ಯಾಕಂದರೆ ಇದು ಆಲ್ ಓವರ್ ಇಂಡಿಯಾ ಮಾಡಿದ್ದಾರೆ ಇದು ಒನ್ ನೈನ್ ತ್ರೀ ಝೀರೋ ಅನ್ನೋದು ಬರೀ ಕರ್ನಾಟಕದ ನಂಬರ್ ಮಾತ್ರ ಅಲ್ಲ ಆಲ್ ಓವರ್ ಇಂಡಿಯಾಗೆ ಇದು ಮಾಡಿದರೆ ಎಲ್ಲವೂ ಆನ್ಲೈನ್ ಇರುತ್ತೆ ಇದೆಲ್ಲವೂ ಇರುತ್ತೆ ಸೊ ಆ ಫ್ರಾಡ್ಲ್ಯಾಂಡ್ ಟೀಮ್ ಆ ಟೀಮ್ ಏನಾದರೂ ಸಿಕ್ಕಾಕೊಂಡಾಗ ನಿಮ್ಮ ಹಣ ಕೂಡ ವಾಪಸ್ ಬರುವ ಚಾನ್ಸಸ್ ಇರುತ್ತೆ ಸೊ ಇದು ಕೇಸ್ ನಂಬರ್ ಟೂಗಾಯಿತು ಕೇಸ್ ನಂಬರ್ ಟು ಒನ್ನಲ್ಲೂ ಅದೇನೇ ಅವರು ಅವರ ಪಾಸ್ಬುಕ್ ಸ್ಟೇಟ್ಮೆಂಟು ಮತ್ತು ಒನ್ ನೈನ್ ತ್ರೀ ಜೀರೋ ಫೋನ್ ಮಾಡಿ ಅವ್ರು ಯಾವ ನಂಬರಿಂದ ಫೋನ್ ಬಂದಿದೆಯೋ ಇದೆಲ್ಲವನ್ನೂ ವಿವರಿಸಿ ಕೊಟ್ಟಿರ್ತಾರೆ ಒಂದು ಕಡೆ ಹಣ ನಷ್ಟ ಆಗಿರುತ್ತೆ ಇನ್ನೊಂದು ಕಡೆ ಹಣನ ಹಣದ ಜೊತೆಗೆ ಘನತೆ ಕೂಡ ನಷ್ಟ ಆಗುವ ಭೀತಿಯಿಂದ ಇಷ್ಟ ಆಗಿರುತ್ತೆ ಈಗ ಕೊನೆಯದಾಗಿ ಈ ವಿಡಿಯೋ ಕನ್ಕ್ಲೂಡ್ ಮಾಡೋಕ್ಕೆ ಮುಂಚೆ ಮತ್ತೊಮ್ಮೆ ಹೇಳ್ತೀನಿ ದಯವಿಟ್ಟು ಯಾರಾದರೂ ಆನ್ಲೈನಲ್ಲಿ ಮೋಸ ಹೋಗುವ ಸಂದರ್ಭ ಬಂದಾಗ ಅಥವಾ ತಮಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ತಮಗೆ ತಮ್ಮ ನ್ಯೂಟ್ ಫೋಟೋಗಳನ್ನ ಫೋಟೋಗಳನ್ನ ಮಾರ್ಪಿಂಗ್ ಮಾಡಿ ಹಾಕ್ತಾಯಿರೋದು ಯಾರಾದ್ರೂ ಎದುರಿಸ್ತಾ ಇದ್ದು ಅಥವಾ ನೀವು ಒಂದು ಕೊಲೆ ಕೇಸಲ್ಲಿದ್ದೀರಾ ಯಾರೋ ಆತ್ಮಹತ್ಯೆ ಮಾಡ್ಕೊಂಬಿಟ್ಟಿದ್ದಾರೆ ನಿಮ್ಮ ಹೆಸರು ಹೇಳಿ ಬರ್ಕೊಂಡಿದ್ದಾರೆ ಹೀಗೆ ಸುಮಾರು ಸಲ ಬರುತ್ತೆ ದಯವಿಟ್ಟು ಫಸ್ಟ್ ಬ್ಲಾಕ್ ಮಾಡಿ ಏನೂ ಆಗಲ್ಲ ಯಾರು ಯಾಕಂದ್ರೆ ತಪ್ಪು ಮಾಡ್ತಾ ಇರೋದು ಅವರು ನಾವು ನಾವು ನಮ್ಮ ಮನಸ್ಸನ್ನು ಆದಷ್ಟು ದೃಢೀಕರಣ ದೃಢವಾಗಿಟ್ಕೋಬೇಕು ನಮ್ಮ ಕಾನ್ಫಿಡೆನ್ಸು ತುಂಬ ಹೆಚ್ಚಬೇಕು ನಮ್ಮ ಸಮೀಪದ ಸ್ನೇಹಿತರು ಅಥವಾ ವಕೀಲರು ಯಾರಿದ್ದಾರೆ ಅವ್ರ ಹತ್ರ ಹೇಳಿದ್ರೆ ಅಥವಾ ಇಮ್ಮಿಡಿಯೇಟಾಗಿ ಒಂದು ಸಮೀಪದ ಪೊಲೀಸ್ ಸ್ಟೇಷನ್ಗೆ ಹೋದ್ರೂ ಸಹಾಯ ಮಾಡ್ತಾರೆ ಪೊಲೀಸ್ ಸ್ಟೇಷನ್ಗೆ ಹೋದ್ರೂ ಅಲ್ಲಿ ಒನ್ ನೈನ್ ತ್ರೀ ಜೀರೋ ಅನ್ನೋದು ಹೇಳ್ತಾರೆ ಆದ್ದರಿಂದ ಇದರಿಂದ ಹೊರಬರೋದು ತುಂಬ ಸರಳವಾಗಿದೆ ನಾವು ಕಾಂಪ್ಲಿಕೇಟ್ ಮಾಡಿಕೊಂಡು ನನಗೆ ಮೊನ್ನೆ ಪೊಲೀಸ್ ಸ್ಟೇಷನ್ ಹೋದಾಗ ಹೇಳಿದ್ರು ಎರಡು ಮೂರು ಜೀವಿಗಳು ಹೋಗಿದೆಯಂತೆ ಒಂದು ಇಬ್ಬರು ಸೂಸೈಡ್ ಮಾಡ್ಕೊಂಡಿದ್ದಾರಂತೆ ಒಬ್ಬರು ಅಟೆಂಪ್ಟ್ ಟು ಸೂಸೈಡ್ ಆಗಿದೆ ಆದ್ದರಿಂದ ಎಚ್ಚರವಾಗಿದೆ ಇದು ಬರೀ ಯುವಕರಿಗೆ ಯುವತಿಯರಿಗೆ ಮಾತ್ರ ಅಲ್ಲ ಹದಿನೈದು ವರ್ಷದಿಂದ ಅರವತ್ತೈದು ವರ್ಷದವರೆಗೂ ಇದು ಆಗಿದೆ ಸುಮಾರು ಜನ ಹೇಳ್ಕೊಳೋಕ್ಕಾಗ್ತಾಯಿಲ್ಲ ಹೇಳ್ಕೊಳ್ಳೋ ಅಂಥ ವಿಷಯ ಅಲ್ಲ ಅಂದ್ಬಿಟ್ಟು ಅದನ್ನು ಹೇಳ್ಕೊಂಡಿರಲ್ಲ ಆದ್ದರಿಂದ ದಯವಿಟ್ಟು ತಮ್ಮ ಫ್ರೆಂಡ್ಸ್ ಆಗಲಿ ತಮ್ಮ ಸ್ನೇಹಿತರ ತಮ್ಮ ನೆಂಟ್ರಿಸ್ಟ್ ಆಗ್ಬೋದು ತಮ್ಮ ರಿಲೇಟಿವ್ಸ್ ಆಗ್ಬೋದು ಯಾರೇ ಆಗಲಿ ಆನ್ಲೈನ್ ಫ್ರಾಡ್ ಆದರೆ ಆ ನಂಬರ್ ಬ್ಲಾಕ್ ಮಾಡಬೇಕು ಒನ್ ನೈನ್ ತ್ರೀ ಜೀರಾಗೆ ಮಾಡಿದ್ರೆ ತಾವು ಅದರಿಂದ ಹೊರಗೆ ಬರ್ತೀರ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ